ಪ್ರಜಾಧ್ವನಿ ಬಸ್ ಯಾತ್ರೆ ಹೆಸರಿನಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಬಲ ಪ್ರಯೋಗ ಎಂದಿನಿಂದ ಸಿದ್ಧ ವಿಧಾನಸಭೆ ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹಾಗೂ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ನೇತೃತ್ವದಲ್ಲಿ 20 ಜಿಲ್ಲೆಗಳಲ್ಲಿ 10 ದಿನಗಳ ಕಾಲ ಜಂಟಿಯಾಗಿ ಪ್ರಜಾಧ್ವನಿ ಬಸ್ ಯಾತ್ರೆಯನ್ನು ನಡೆಯಲಿದೆ ಜನವರಿ 11 ರಿಂದ 28 ರವರೆಗೆ 20 ಜಿಲ್ಲೆಗಳಲ್ಲಿ ಉಭಯ ಶಾಸಕರು ಒಟ್ಟಿಗೆ ಬಸ್ ಯಾತ್ರೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ಪ್ರಜಾಧ್ವನಿ ಬಸ್ ಯಾತ್ರೆಯಲ್ಲಿ ಕೇಂದ್ರ ರಾಜ್ಯದ ಪ್ರಮುಖ ನಾಯಕರು ಭಾಗಿಯಾಗಲಿದ್ದಾರೆ ಇಂದು ಬೆಳಗ್ಗೆ ಚಿಕ್ಕೋಡಿ ಮತ್ತು ಮಧ್ಯಾಹ್ನ ಬೆಳಗಾವಿ ಅಂಜುಮನ್ ಎ ಇಸ್ಲಾಂ ಸಂಸ್ಥೆಯ ಆವರಣದಲ್ಲಿ ಸಭೆ ನಡೆಯಲಿದೆ ಜನವರಿ 28 ರವರೆಗೆ 20 ಜಿಲ್ಲೆಗಳಲ್ಲಿ ಈ ಯಾತ್ರೆಯನ್ನು ಸಂಚರಿಸಲಿದೆ कांग्रेस पक्ष संघटने राज्यदा हमको प्रजाध्वनि यात्रे बेळगावी ऐतिहासिक वीरसौधदल्ली एआईसीसी राज्य उस्तुवारी रणदीप सिंग सुर्जेवाला केपीसीसी अध्यक्ष डीके शिवकुमार विपक्ष नायक सिद्दरामय्य अद्दूरी चालने ಇದಕ್ಕೂ ಮೊದಲು ಐತಿಹಾಸಿಕ ವೀರಸೌಧದಲ್ಲಿ ಮಹಾತ್ಮ ಗಾಂಧೀಜಿ ಪುತ್ಥಳಿಗೆ ಎಐಸಿಸಿ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ಅವರಿಂದ ಮಾಲಾರ್ಪಣೆ ಮಾಡಿ ಕಾಂಗ್ರೆಸ್ ಬಾವಿಯ ಬಳಿ ಧ್ವಜಾರೋಹಣವನ್ನು ನೆರವೇರಿಸಿದರು ಅಲ್ಲದೆ 1924 ರಲ್ಲಿ ಬೆಳಗಾವಿಯಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ 39ನೇ ಅಧಿವೇಶನ ನಡೆದ ಸ್ಥಳದ ಗಾಂಧಿ ಭವನದಲ್ಲಿ ಅಳವಡಿಸಿದ್ದ ಪ್ರತಿಯೊಂದು ಭಾವಚಿತ್ರವನ್ನು ಕಾಂಗ್ರೆಸ್ ಗಣ್ಯರು ವೀಕ್ಷಿಸಿದರು ಇವತ್ತು ಕರ್ನಾಟಕ ರಾಜ್ಯದ ಬದಲಾವಣೆಗೆ नांदी आता है महात्मा गांधी ब्रिटिशर ओडसलीकोस्कर यह भूमिय कांग्रेस अध्यक्ष स्थान वह इडी देश के स्वातंत्र अदादले नम्बर प्रजाप्रभुत्व बंद देश ಅಭಿವೃದ್ಧಿಶೀಲ ರಾಷ್ಟ್ರ ಕಾಂಗ್ರೆಸ್ ಪಕ್ಷ ಕೂಡ 60 ವರ್ಷದ ಹೆಚ್ಚು ಕಾಲ ದೇಶದಲ್ಲಿ ನಾವು ಆಳಿದ್ದೇವೆ ರಾಜ್ಯದಲ್ಲೂ ಅಧಿಕಾರ ಮಾಡಿದ್ದೇವೆ ಪ್ರತಿ ಹಂತದಲ್ಲೂ ಕೂಡ ನಾವು ಬದುಕಿನ ಮೇಲೆ ನಾವು ಕಾರ್ಯಕ್ರಮವನ್ನು ರೂಪಿಸಿಕೊಂಡಿದ್ದೇವೆ ಕಳೆದ 3 ವರ್ಷದಿಂದ ಬಿಜೆಪಿ ಸರ್ಕಾರ ನಮ್ಮ ರಾಜ್ಯಕ್ಕೆ ಒಂದು ದೊಡ್ಡ ಕಳಂಕವನ್ನು ತಂದಿದೆ ಸೋ ಇವತ್ತು ಆ ಕಳಂಕ ನಿರ್ವಹಣೆ ಮಾಡಬೇಕು ನಿರ್ಮೂಲನೆ ಮಾಡಬೇಕು ಅಂತ ಹೇಳಿ ಜನರಿಗೆ ಅವರ ಅಭಿಪ್ರಾಯವನ್ನು ಸಂಗ್ರಹಿಸಿ ಪ್ರಜೆಗಳ ಧ್ವನಿಯನ್ನು ತಿಳಿಸಬೇಕು ಅಂತ ಹೇಳಿ ಹೊರಟಿದ್ದೇವೆ ಸೋ ಅದಕ್ಕೆ ಈ ಐತಿಹಾಸಿಕವಾದಂತ ಭೂಮಿಯಿಂದ ನಮ್ಮ ಪ್ರಜಾ ಧ್ವನಿ ಗ್ಯಾರಂಟಿ ಯಾತ್ರೆ ನಾವು ಮಾಡ್ತೀವಿ ಇದು ಇಲ್ಲಿಂದ ಶುರು ಆಗ್ತದೆ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ ನ ಈ ತಿಂಗಳು ಮುಗಿಸ್ತೀವಿ ಅದಾದ ಮೇಲೆ ಅಸೆಂಬ್ಲಿ ಹೆಡ್ ಕ್ವಾರ್ಟರ್ಸ್ ಗೆ ಡಿವೈಡ್ ಮಾಡ್ತೀವಿ ಅಸೆಂಬ್ಲಿ ಹೆಡ್ ಕ್ವಾರ್ಟರ್ಸ್ ಗೆ ಡಿವೈಡ್ ಮಾಡ್ತೀವಿ ಎಲ್ಲ 224 ಕ್ಷೇತ್ರ ಕವರ್ ಮಾಡ್ತೀವಿ ಎಲ್ಲರೂ ಬಸ್ ಅಲ್ಲಿ ಇರಕಾಗಲ್ಲ ಆ ರೀಜನ್ ಗೋದಂಗ ಯಾರಾದರೂ ನಾಯಕರಿಗೆ ಇರ್ತಕ್ಕಂತ ಒಟ್ಟಿಗೆ ಈ 20 ಜಿಲ್ಲೆಗೆ ನಾನು ಸಿದ್ದರಾಮಯ್ಯ ಹರಿಪ್ರಸಾದ್ ಎಚ್ ಕೆ ಪಾಟೀಲ್ ಬೇರೆ ಸೀನಿಯರ್ ಮಿನಿಸ್ಟರ್ ಆ ಭಾಗದ ನಮ್ಮ ಕಾರ್ಯಾಧ್ಯಕ್ಷ ಅವರೆಲ್ಲ ಒಟ್ಟಿಗೆ ಇರ್ತಾರೆ ಆ ಭಾಗದ ಶಾಸಕ ಕೆಲವರು ಅರೇಂಜ್ಮೆಂಟ್ಸ್ ಅಲ್ಲಿ ಇರಬೇಕಾಗ್ತದೆ ಕೆಲವರು ಏರಿಯಾ ಇರ್ತದೆ ಎಲ್ಲ ನಾವು ಮಾಡ್ತೀವಿ कांग्रेस कार्यकर्तरी वो होस उत्साह साकु जन आकांक्षी टिकेट अर्जी सल्सर सो सह होस निरीक्षली सो ईन बदलवे आगत होसबरी टिकेट को बस रीजन हादू नायक ओटे 20 जिले के नानू सिद्दरामय्य हरिप्रसाद एच के पाटील बेरे सीनियर मिनिस्टर आ भाग नम कार्यक्ष ಅವರೆಲ್ಲ ಒಟ್ಟಿಗೆ ಇರ್ತಾರೆ ಆ ಭಾಗದ ಶಾಸಕ ಕೆಲವರು ಅರೇಂಜ್ಮೆಂಟ್ಸ್ ಅಲ್ಲಿ ಇರಬೇಕಾಗ್ತದೆ ಅವರು ಏರಿಯಾ ಇರ್ತಾರೆ ಎಲ್ಲ ನಮ್ಮ
ಕಾಂಗ್ರೆಸ್ ಕಾರ್ಯಕರ್ತರಿಗೆ ಒಂದು ಹೊಸ ಉತ್ಸಾಹ ಬಂದಿದೆ ಸಾಕಷ್ಟು ಜನ ಆಕಾಂಕ್ಷಿಗಳು ಟಿಕೆಟ್ಗಾಗಿ ಅರ್ಜಿ ಸಲ್ಲಿಸಿದ್ದಾರೆ ಸೊ ಅವರು ಸಹ ಹೊಸ ನಿರೀಕ್ಷೆಯಲ್ಲಿರುವಂಥದ್ದು ಸೊ ಏನಾದರೂ ಬದಲಾವಣೆ ಆಗುತ್ತಾ ಹೊಸಬರಿಗೆ ಟಿಕೆಟ್ ಕೊಡುವಂಥದ್ದು ಖಂಡಿತ ಹೊಸಬರಿಗೆ ನಾವು ಆಲೋಚನೆ ಮಾಡಲೇಬೇಕು ಹೊಸ ನೀರು ಹೊಸ ಚಿಗುರು ಇವೆಲ್ಲ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಯಾವಾಗಲೂ ಕೂಡ ಅದನ್ನು ಆಲೋಚನೆ ಮಾಡ್ತೇವೆ ಒಟ್ಟು ನಾವು ನಮ್ಮ ಯಾತ್ರೆ ಜನರ ಬದುಕಿನಲ್ಲಿ ಕಾಂಗ್ರೆಸ್ ಪಕ್ಷದ ಪಾತ್ರ ಯಾವಾಗಲೂ ಕೂಡ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ ಅನೇಕ ಸಂವಿಧಾನದ ರೂಪದಲ್ಲಿ ಕಾನೂನು ರೂಪದಲ್ಲಿ ಜನರಿಗೆ ಕಾರ್ಯಕ್ರಮ ಕೊಟ್ಟು ಅವರ ಬದುಕಿನಲ್ಲಿ ಬದಲಾವಣೆ ಮಾಡ್ತೀವಿ ಕಾಂಗ್ರೆಸ್ ಪಕ್ಷ ರಾಷ್ಟ್ರೀಕರಣ ಮಾಡಿ ಅನೇಕ ಸಂಸ್ಥೆಗಳನ್ನು ಕಟ್ಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡಿದೆ ಬಿಜೆಪಿ ಅವರೆಲ್ಲ ಖಾಸಗೀಕರಣ ಮಾಡ್ತಾರೆ ಇವೆಲ್ಲ ಜನರಿಗೆ ತಿಳಿಸಬೇಕು ಪ್ರತಿದಿನ ರೈತರಿಗೆ ಈಗ ಈ ನಾಡಿನಲ್ಲಿ ರೈತ ಡಬಲ್ ಇನ್ಕಮ್ ಮಾಡ್ತೀವಿ ಅಂತ ಮಾತು ಎಲ್ಲಿ ಡಬಲ್ ಎಲ್ಲ ಬೆಲೆಗಳು ಜಾಸ್ತಿ ಆಗಿದೆ ಯಾರಿಗೂ ಡಬಲ್ ಇನ್ಕಮ್ ಇಲ್ಲ ಎಲ್ಲ ಪ್ರತಿಯೊಬ್ಬರು ಕೂಡ ಯುವಕರು ತೆಗೆದುಕೊಳ್ಳಿ ಹೆಣ್ಮಕ್ಳು ತೆಗೆದುಕೊಳ್ಳಿ ಮನೇಲಿ ಸಂಸಾರ ಮಾಡೋದು ತೆಗೆದುಕೊಳ್ಳಿ ಯಾರಿಗೂ ಕೂಡ ನೆಮ್ಮದಿಯನ್ನು ಬದುಕಿಲ್ಲ ಈ ಹಿನ್ನೆಲೆಯಲ್ಲಿ ನಾವು ಜನರಿಗೆ ಅವರ ಧ್ವನಿ ಏನಿದೆ ಅದನ್ನು ತಿಳಿಸಿ ನಮ್ಮ ಮೇಲೆ ವಿಶ್ವಾಸ ಇಡಿ ನಾವು ನಮ್ಮ ಮೇಲೆ ವಿಶ್ವಾಸ ಇಡಿ ನಂಬಿಕೆ ಇಡಿ ಪ್ರಗತಿಪರ ಸಮಾಜ ನಾವು ನಿಮಗೆ ಶಕ್ತಿ ಮೀರಿ ನವ ಕರ್ನಾಟಕಕ್ಕೆ ನವ ಕರ್ನಾಟಕ ನಿರ್ಮಾಣ ಮಾಡಲಿಕ್ಕೆ ನಾವು ವಚನವನ್ನು ಕೊಡ್ತಾ ಇದ್ದೇವೆ Thank you.